ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಲೈಟ್ ಅಪ್ ಚಾನಲ್. ಸೊ ಇವತ್ತು ನಾನು ಸೊಲ್ಯೂಷನ್ ಚಾಪ್ಟರ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದೆಲ್ಲ ನಿಮ್ಮ ಎಕ್ಸಾಮಿನೇಷನ್ಗೆ ಬರಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ರೈಟ್, ಹಾಗಾದ್ರೆ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ದ ಫಸ್ಟ್ ಥಿಂಗ್, ಸೊ ನಿಮಗೆ ಯಾವ ಥರ ಪ್ಯಾಟರ್ನ್ ಅಲ್ಲಿ ನಿಮಗೆ ಕ್ವಶನ್ಸ್ ಬರುತ್ತೆ ಅನ್ನೋದು ನೋಡೋಣ. ಸೊ ಸೊಲ್ಯೂಷನ್ ಚಾಪ್ಟರ್ ಇಂದ ಎರಡು ಕ್ವಶನ್ ನಿಮಗೆ MCQ ಕ್ವಶನ್ ಆಗಿರುತ್ತೆ. ಸೊ 2 ಮಾರ್ಕ್ಸ್ MCQ ಕ್ವಶನ್ ಇಂದ ನಿಮಗೆ ಬರುತ್ತೆ. ಇನ್ನು 2 ಮಾರ್ಕ್ಸ್ ಕ್ವಶನ್ ಒಂದಿರುತ್ತೆ. ಸೊ 3 ಮಾರ್ಕ್ಸ್ ಕ್ವಶನ್ ಬಂದು ಒಂದಿರುತ್ತೆ, ಮತ್ತೆ 3 ಮಾರ್ಕ್ಸ್ ನ್ಯೂಮರಿಕಲ್ಸ್ 2 ಕ್ವಶನ್ ಇರುತ್ತೆ. ಸೊ ಅಂದ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ ಬಂದು ನಿಮಗೆ 2 ಕ್ವಶನ್ ಕಂಪಲ್ಸರಿ ಇದ್ದೇ ಇರುತ್ತೆ, ಓಕೆನಾ. ಸೊ ಫೈನಲಿ ನಿಮಗೆ ಆಡ್ ಮಾಡಿದ್ರೆ ನಿಮಗೆ 13 ಮಾರ್ಕ್ಸ್ಗೆ, ಸೊ 13 ಮಾರ್ಕ್ಸ್ಗೆ ಈ ಚಾಪ್ಟರ್ ಇಂದ ನಿಮಗೆ ಕ್ವಶನ್ ಬರುತ್ತೆ. ಸೊ ವೆಯ್ಟೇಜ್ ಬಂದು 13. ಸೊ 13 ಮಾರ್ಕ್ಸ್ಗೆ ಗ್ಯಾರಂಟಿ ನಿಮಗೆ ಸೊಲ್ಯೂಷನ್ ಚಾಪ್ಟರ್ ಇಂದ ಕ್ವಶನ್ಸ್ ಇರುತ್ತೆ. ಬಟ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನಾನು ಇಲ್ಲಿ MCQ ಮತ್ತೆ 2 ಮಾರ್ಕ್ಸ್ ಅಂತ ಹೇಳಿದ್ದೀನಿ. ಸೊ ಅಲ್ಲಿ ಕ್ವಶನ್ ಅಲ್ಲಿ ವೇರಿ ಮಾಡ್ತಾರೆ. ಬೇಕಾದ್ರೆ ಅವರು ಈ 2 ಮಾರ್ಕ್ಸ್ ನ ತೆಗೆದು ಅವರು 3 ಮಾರ್ಕ್ಸ್ ಅಲ್ಲಿ ಕೇಳಬಹುದು, ಇಲ್ಲಾಂದ್ರೆ 3 ಮಾರ್ಕ್ಸ್ ಅಲ್ಲಿ ಕೇಳಿರೋ ತೆಗೆದು 2 ಮಾರ್ಕ್ಸ್ ಅಲ್ಲಿ ಕೇಳಬಹುದು, ಇಲ್ಲಾಂದ್ರೆ MCQ ಅಲ್ಲಿರೋ ಕ್ವಶನ್ಸ್ ತೆಗೆದ್ಬಿಟ್ಟು 2 ಮಾರ್ಕ್ಸ್ ಅಲ್ಲಿ ಕೇಳಬಹುದು, ಇಲ್ಲಾಂದ್ರೆ ಇಲ್ಲಿರೋ 2 ಮಾರ್ಕ್ಸ್ ಕ್ವಶನ್ ತೆಗೆದು ಇಲ್ಲಿಗೆ ಚೇಂಜಸ್ ಮಾಡ್ಕೋಬಹುದು. ಸೊ ಅವ್ರು ಯಾವ ತರ ಬೇಕಾದ್ರೂ ಚೇಂಜಸ್ ಮಾಡ್ಕೊಳ್ಳಿ. ಬಟ್ ವೆಯ್ಟೇಜ್ ಬಂದು ಅವ್ರು ಏನ್ ವೆಯ್ಟೇಜ್ ಹೇಳಿದ್ದಾರೆ, ಸೊ 13 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಈ ಚಾಪ್ಟರ್ ಇಂದ ಅಂತ. ಸೊ ಅದೇ ತರ ನಿಮಗೆ 13 ಮಾರ್ಕ್ಸ್ ಕ್ವಶನ್ಸ್ ಇದ್ದೇ ಇರುತ್ತೆ, ರೈಟ್. ಬಟ್ ಕ್ವಶನ್ಸ್ ಅಲ್ಲಿ ಸೊ ವೇರಿಯೇಷನ್ಸ್ ಇರುತ್ತೆ. ಇನ್ನು ನ್ಯೂಮರಿಕಲ್ ಪ್ರಾಬ್ಲಮ್ ಬಂದು 2 ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ 2 ಕ್ವಶನ್ ಈ ಚಾಪ್ಟರ್ ಇಂದ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ರೈಟ್. ಸೊ ಹಾಗಾದ್ರೆ ಸೊ ಕ್ವಶನ್ಸ್ ನೋಡೋಣ, ಯಾವ ತರ MCQ ಕ್ವಶನ್ಸ್ ಬರುತ್ತೆ ಅನ್ನೋದು ನೋಡೋಣ. ಸೊ MCQ ಆರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಹೇಳಿದ್ದೀನಿ ಇಲ್ಲಿ. ಯೂಶ್ವಲಿ MCQ ಇಂದಲೇ ನಿಮಗೆ ಇಲ್ಲಿ ಕ್ವಶನ್ಸ್ ಬರುತ್ತೆ, ಓಕೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲಿ ಕೇಳಿದ್ರು ಆಶ್ಚರ್ಯ ಇಲ್ಲ. ಸೊ ಹಾಗಾಗಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತಾನು ಕೊಟ್ಬಿಟ್ಟಿದ್ದೀನಿ, ರೈಟ್. ಓಕೆ, ದ ಫಸ್ಟ್ ಥಿಂಗ್, ನಿಮಗೆ 1 ಮಾರ್ಕ್ಸ್ ಅಲ್ಲಿ 2 ಕ್ವಶನ್ ಇದೆ ಇಲ್ಲಿ, 2 ಕ್ವಶನ್. ಅದರಲ್ಲಿ ಒಂದು ಸಿಂಪಲ್ ಆಗಿ ಕ್ವಶನ್ ಕೇಳಿರಬಹುದು, ಇನ್ನೊಂದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಕೇಳಬಹುದು, ಓಕೆನಾ. ಸೊ 2 ಕ್ವಶನ್ ತುಂಬಾ ಸಿಂಪಲ್ ಆಗಿ ಕೇಳೋದಿಲ್ಲ, ಒಂದು ಸಿಂಪಲ್ ಆಗಿತ್ತು ಅಂದ್ರೆ ಇನ್ನೊಂದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್. ಸೊ ಹಾಗಾಗಿ ನೋಡಿ, ನಾನು ಇಲ್ಲಿ ಕೊಟ್ಟಿದ್ದೀನಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಯಾವ ತರ ಇರಬಹುದು ಮತ್ತೆ ಸಿಂಪಲ್ ಕ್ವಶನ್ ಯಾವ ತರ ಇರಬಹುದು ಅಂತ ಹೇಳ್ತಾ ಹೋಗ್ತೀನಿ. ಸೊ ಸಿಂಪಲ್ ಆಗಿರೋದು ನೀವು ಥಿಯರಿಯಲ್ಲಿ ಏನ್ ಡೆಫಿನೇಷನ್ ಅಲ್ಲೆಲ್ಲ ಓದಿರ್ತೀರ, ಸೊ ಅದೇ ಸಿಂಪಲ್ ಆಗಿರುತ್ತೆ ಕ್ವಶನ್. ಇನ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಬಂತು ಅಂತ ಹೇಳಿದ್ರೆ, ಸೊ ಫಸ್ಟ್ ಥಿಂಗ್, ಪ್ರಾಬ್ಲಮ್ಸ್ ಆನ್ ಮೊಲಾರಿಟಿ, ಮೊಲಾಲಿಟಿ ಅಂಡ್ ಮೋಲ್ ಫ್ರಾಕ್ಷನ್. ಸೊ ನಿಮ್ಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿಸಿರ್ತಾರೆ ಯೂಶ್ವಲಿ. ಸೊ ಪ್ರಾಬ್ಲಮ್ಸ್ ಆನ್ ಮೊಲಾರಿಟಿ, ಮೊಲಾಲಿಟಿ ಮತ್ತೆ ಮೋಲ್ ಫ್ರಾಕ್ಷನ್ ಮೇಲೆ ನಿಮ್ಗೆ ಕ್ವಶನ್ಸ್ ಬರಬಹುದು. ಸೊ ಅದು 1 ಮಾರ್ಕ್ಸ್ MCQ, ಓಕೆನಾ. ಸೊ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅಂದ ತಕ್ಷಣ ಅದನ್ನ ಸಾಲ್ವ್ ಮಾಡೋ ತರ ಇರುತ್ತೆ, ರೈಟ್. ಸೊ ಕಾನ್ಸೆಪ್ಟ್ ಅಪ್ಲೈ ಮಾಡೋ ತರ ಇರುತ್ತೆ, ಇಲ್ಲಾಂದ್ರೆ ಸಾಲ್ವ್ ಮಾಡೋ ತರ ಇರುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅಂತ ಪ್ರಾಬ್ಲಮ್ಸ್ ನ ಇಲ್ಲಿ ಆಡ್ ಮಾಡಿರ್ತಾರೆ, ಮೊಲಾರಿಟಿ, ಮೊಲಾಲಿಟಿ ಅಂಡ್ ಮೋಲ್ ಫ್ರಾಕ್ಷನ್ ಮೇಲೆ ಕ್ವಶನ್ಸ್ ಬರಬಹುದು. ಅಂಡ್ ನೆಕ್ಸ್ಟ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್, ಇದೆಲ್ಲ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ ನ ನೆಕ್ಸ್ಟ್ ತೋರಿಸ್ತಾ ಇರೋದು. ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ಸಾಲಿಬಿಲಿಟಿ ಆಫ್ ಎ ಸಾಲಿಡ್ ಇನ್ ಲಿಕ್ವಿಡ್, ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ಸಾಲಿಬಿಲಿಟಿ ಆಫ್ ಎ ಗ್ಯಾಸ್ ಇನ್ ಲಿಕ್ವಿಡ್. ಸೊ ಅಬ್ಸರ್ವ್ ದಿ ಕ್ವಶನ್, ಕ್ವಶನ್ ನ ನೀಟ್ ಆಗಿ ಅಬ್ಸರ್ವ್ ಮಾಡಿ, ಸಾಲಿಡ್ ಇನ್ ಲಿಕ್ವಿಡ್. ಸೊ ಸಾಲಿಡ್ ನ ಲಿಕ್ವಿಡ್ ಹಾಕಿದಾಗ ಅದ್ರ ಟೆಂಪರೇಚರ್ ಏನಾಗುತ್ತೆ ಅಂತ ಕೇಳ್ತಾ ಇರೋದು. ಮತ್ತೊಮ್ಮೆ ಗ್ಯಾಸ್ ಇನ್ ಲಿಕ್ವಿಡ್, ಸೊ ಗ್ಯಾಸ್ ಇನ್ ಲಿಕ್ವಿಡ್ ಅಲ್ಲಿ ಇದ್ದಾಗ ನಿಮ್ಮ ಟೆಂಪರೇಚರ್, ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ಸಾಲಿಬಿಲಿಟಿ ಏನಾಗಿರುತ್ತೆ ಅಂತ ಕೇಳ್ತಾ ಇದೆ, ಓಕೆನಾ. ಮತ್ತೊಂದು ಕ್ವಶನ್ ಹೇಗಿರ್ಬೋದು ಅಂದ್ರೆ, ಎಫೆಕ್ಟ್ ಆಫ್ ಪ್ರೆಷರ್ ಆನ್ ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್. ಸೊ ಇದ್ರದ್ದು ಕಂಡೀಷನ್ಸ್, ಇದ್ರ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು, ಆಗ ಮಾತ್ರ ನಿಮ್ಗೆ ಆನ್ಸರ್ ಮಾಡಕ್ ಸಾಧ್ಯ. ಸೊ ಇದು ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್. ಯಾರಿಗಾದ್ರೂ ಈ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತಿದ್ರೆ, ಮತ್ತೆ ಇದ್ರದ್ದು ವಿಡಿಯೋ ಲೆಕ್ಚರರ್ಸ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ, ಸೊ ನೀವು ಫಿಸಿಕ್ಸ್ ಪೆಪ್ಟಾಕ್ ಅನ್ನೋ ಆಪ್ ನ ನೀವು ಡೌನ್ಲೋಡ್ ಮಾಡ್ಕೋಬಹುದು, ಓಕೆನಾ. ಸೊ ಆಪ್ ಅಲ್ಲಿ ನಾಗವರ್ಣ ಸರ್, ನಾನು ಮತ್ತೆ ಮುಕುಂದ್ ಸರ್, ಸೊ 3 ಜನನು ನಾವು ಟೀಚ್ ಮಾಡಿದೀವಿ. ಸೊ ನಾಗವರ್ಣ ಸರ್ ಬಂದು ಫಿಸಿಕ್ಸ್ ಟೀಚ್ ಮಾಡಿದ್ದಾರೆ, ನಾನು ಕೆಮಿಸ್ಟ್ರಿ ಅಂಡ್ ಮ್ಯಾಥಮೆಟಿಕ್ಸ್ ಬಂದು ಮುಕುಂದ್ ಸರ್ ಟೀಚ್ ಮಾಡಿದ್ದಾರೆ. ಸೊ ಈ 3 ಸಬ್ಜೆಕ್ಟ್ ವಿಡಿಯೋ ಲೆಕ್ಚರರ್ಸ್ ನಿಮ್ಗೆ ಅಲ್ಲಿ ಸಿಗುತ್ತೆ, ಮತ್ತೆ ಅದ್ರ ಜೊತೆ ಕಂಪ್ಲೀಟ್ ನೋಟ್ಸ್ ಕೂಡ ಇರುತ್ತೆ. ಸೊ ನಾವು ಏನ್ ಪಾಠ ಮಾಡ್ತಿರ್ತೀವಿ ಅದ್ರ ಕಂಪ್ಲೀಟ್ ನೋಟ್ಸ್ ಕೂಡ ನಿಮ್ಗೆ PDF ಫಾರ್ಮೆಟ್ ಅಲ್ಲಿ ಸಿಗುತ್ತೆ. ಅಂಡ್ MCQ ಕ್ವಶನ್ಸ್ ಮತ್ತೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಸೊ ಯಾವ ತರ ಬರಬಹುದು ಅನ್ನೋ ಕ್ವಶನ್ಸ್ ಕೂಡ ಅಲ್ಲಿ ಇರುತ್ತೆ, ಓಕೆನಾ. ಸೊ ಯಾರಿಗೆ ಈ ಕೋರ್ಸ್ ಬೇಕಿತ್ತು, ಸೊ ಅವರು ಫಿಸಿಕ್ಸ್ ಪೆಪ್ಟಾಕ್ ಆ್ಯಪ್ ಡೌನ್ಲೋಡ್ ಮಾಡ್ತು ಅಂತಂದ್ರೆ ನಿಮ್ಗೆ ಅಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ, ಇಲ್ಲದಿದ್ದು ಅಲ್ಲೊಂದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ, ರೈಟ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಹೆನ್ರೀಸ್ ಲಾ, ಓಕೆ. ಹೆನ್ರೀಸ್ ಲಾ ಅಂಡ್ ಅಪ್ಲಿಕೇಶನ್ ಆಫ್ ಹೆನ್ರೀಸ್ ಲಾ. ಸೊ ಹೆನ್ರೀಸ್ ಲಾ ಮೇಲೆ ಅಗೇನ್ ನಿಮಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಅಪಿಯರ್ ಆಗುತ್ತೆ. ಹೆನ್ರೀಸ್ ಲಾ ಅಂಡ್ ಅಪ್ಲಿಕೇಶನ್ ಆಫ್ ಹೆನ್ರೀಸ್ ಲಾ ಮೇಲೆ,
ಓಕೆನಾ. ಸೊ ನೆಕ್ಸ್ಟ್ ಇದರಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೇಳಬಹುದು, ರೈಟ್. ಅಂಡ್ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ಅಂಡ್ ರಾಲ್ಸ್ಲಾ ಆಮೇಲೆ ಕ್ವಶನ್ಸ್. ಸೊ ಇದ್ರದ್ದು ಐಡಿಯಲ್ ನಾನ್ ಐಡಿಯಲ್ ಸೊಲ್ಯೂಷನ್ ಅಂಡ್ ರಾಲ್ಸ್ಲಾ ದ ಎಕ್ಸಾಂಪಲ್ಸ್ ಮ್ಯಾಥಮೆಟಿಕಲ್ ಈಕ್ವೇಷನ್ ಎಲ್ಲ ತಿಳ್ಕೊಂಡಿರ್ಬೇಕು. ಅಂಡ್ ನೆಕ್ಸ್ಟ್ ಥಿಂಗ್ ಅಜಿಯೋಟ್ರೋಪ್ ಅಂಡ್ ಇಟ್ಸ್ ಟೈಪ್ಸ್. ಸೊ ಅಜಿಯೋಟ್ರೋಪ್ಸ್ ಮೇಲೆ ಇದ್ರ ಎಕ್ಸಾಂಪಲ್ಸ್ ತಿಳ್ಕೊಂಡಿರ್ಬೇಕು, ಟೈಪ್ಸ್ ಆಫ್ ಅಜಿಯೋಟ್ರೋಪ್ಸ್ ಅಂಡ್ ಎಕ್ಸಾಂಪಲ್ಸ್ ಫಾರ್ ಅಜಿಯೋಟ್ರೋಪ್ಸ್. ಯೂಶ್ವಲಿ ಇದು ಸಿಂಪಲ್ ಕ್ವಶನ್ಸ್ ಆಕ್ಚುಲಿ. ಸೊ ಇದೆರಡು ನೀವು ಡೈರೆಕ್ಟ್ ಕ್ವಶನ್, ಯಾಕಂದ್ರೆ ಓದಿರ್ತೀರ, ಜಸ್ಟ್ ನೀವು ಅದನ್ನ ನೆನ್ಪು ಮಾಡ್ಕೋಬೇಕು ಮತ್ತೆ ಅಲ್ಲಿ ಕೊಟ್ಟಿರೋ ಆಪ್ಷನ್ಸ್ ನ ಕರೆಕ್ಟ್ ಆಗಿ ಟಿಕ್ ಮಾಡ್ಕೊಬೇಕು, ಅಷ್ಟೇ ಕೆಲಸ. ಅಂಡ್ ನೆಕ್ಸ್ಟ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್. ಸೊ ಇಷ್ಟು ಬಂದು ನಿಮ್ಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಬಂತು ಅಂದ್ರೆ, ಸೊ ನೆಕ್ಸ್ಟ್ ಇದು ಸಿಂಪಲ್ ಆಗಿರುತ್ತೆ ಕ್ವಶನ್, ರೈಟ್. ಅಂಡ್ ನೆಕ್ಸ್ಟ್ ಕ್ವಶನ್ ವೇಪರ್ ಪ್ರೆಷರ್. ಸೊ ವೇಪರ್ ಪ್ರೆಷರ್ ಮೇಲೆ ಕೇಳುವಂತ ಕ್ವಶನ್ ಎಗೇನ್ ಇಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಬರುತ್ತೆ ನಿಮಗೆ. ವೇಪರ್ ಪ್ರೆಷರ್ ಆಫ್ ಅ ಪ್ಯೂರ್ ಸಾಲ್ವೆಂಟ್ ಅಂಡ್ ಸೊಲ್ಯೂಷನ್. ನಿಮಗೆ ಈ ಆನ್ಸರ್ ಮಾಡಬೇಕು ಅಂದ್ರೆ ಈ ಕ್ವಶನ್ಗೆ ಯು ಶುಡ್ ನೋ ದಿ ಕಾನ್ಸೆಪ್ಟ್ ಆಫ್ ವೇಪರ್ ಪ್ರೆಷರ್. ಸೊ ವೇಪರ್ ಪ್ರೆಷರ್ ಪ್ಯೂರ್ ಸಾಲ್ವೆಂಟ್ ಅಲ್ಲಿ ಏನಾಗಿರುತ್ತೆ ಅಂಡ್ ಸೊಲ್ಯೂಷನ್ ಅಲ್ಲಿ ಏನಾಗಿರುತ್ತೆ, ಓಕೆನಾ, ಅದು ಗೊತ್ತಿರಬೇಕು. ಮತ್ತೆ ವೇಪರ್ ಪ್ರೆಷರ್ ಇವಾಗ ಸೊಲ್ಯೂಷನ್ಗೆ ಪ್ಯೂರ್ ಸಾಲ್ವೆಂಟ್ಗೆ ಅವ್ರು ಕ್ವಶನ್ ಕೇಳ್ತಾರೆ. ಸೊ ಪ್ಯೂರ್ ಸಾಲ್ವೆಂಟ್ಗೆ ನಾವೇನಾದ್ರೂ ನಾನ್ ವೊಲಟೈಲ್ ಸೊಲ್ಯೂಟ್ ಆಡ್ ಮಾಡ್ತೀವಿ ಅನ್ಕೊಳ್ಳಿ, ಆಗ ವೇಪರ್ ಪ್ರೆಷರ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತಾ ಆರ್ ಡಿಕ್ರೀಸ್ ಆಗುತ್ತಾ ಅಂತ ಕ್ವಶನ್ ಬರುತ್ತೆ. ಸೊ ಇದನ್ನು ಆನ್ಸರ್ ಮಾಡ್ಬೇಕಾದ್ರೆ ಎಗೇನ್ ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು, ರೈಟ್. ಸೊ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅದು. ಅಂಡ್ ನೆಕ್ಸ್ಟ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಂಡ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಮೇಲೆ ಕ್ವಶನ್ ಬರುತ್ತೆ. ಅಂಡ್ ಎಸ್ಐ ಯೂನಿಟ್ ಆಫ್ ಎಬ್ಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂಡ್ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಮೇಲೆ ನಿಮಗೆ ಕ್ವಶನ್ ಬರಬಹುದು, ರೈಟ್. ಎಸ್ಐ ಯೂನಿಟ್ ಅಂಡ್ ಡೆಫಿನೇಷನ್ಸ್ ಅರು ಬರಬಹುದು. ಅಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಆಸ್ಮೋಸಿಸ್ ಅಂಡ್ ಆಸ್ಮೆಟಿಕ್ ಪ್ರೆಷರ್ ಮೇಲೆ ಅಗೇನ್ ನಿಮ್ಗೆ ಆಸ್ಮೋಸಿಸ್ ಮೇಲೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಬರುತ್ತೆ. ಅಗೇನ್ ಇಲ್ಲಿ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡಕ್ ಸಾಧ್ಯ. ಅಂಡ್ ಲಾಸ್ಟ್ ಕಾನ್ಸೆಪ್ಟ್ ಇಸ್ ವ್ಯಾಂಟ್ ಆಫ್ ಫ್ಯಾಕ್ಟರ್, ದ ವ್ಯಾಂಟ್ ಆಫ್ ಫ್ಯಾಕ್ಟರ್ ವಿಚ್ ಇಸ್ ಡಿನೋಟೆಡ್ ಆಸ್ ಐ. ಸೊ ಇದ್ರ ಮೇಲೂ ಅಷ್ಟೇ ನಿಮಗೆ ಅಗೇನ್, ಸೊ ವ್ಯಾಂಟ್ ಆಫ್ ಫ್ಯಾಕ್ಟರ್ ನ ಫೈಂಡ್ ಔಟ್ ಮಾಡಿ, ಐ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ ನಿಮ್ಗೆ, ರೈಟ್. ಸೊ ಇದು ಕೂಡ ನಿಮ್ಗೆ ಗೊತ್ತಿರಬೇಕು, ರೈಟ್. ಸೊ ಇದಕ್ಕೆಲ್ಲ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂಡ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಆನ್ಸರ್ ಮಾಡಬೇಕು ಅಂತಂದ್ರೆ, ಸೊ ನೀವೇನ್ ಮಾಡಬೇಕು, ಸೊ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ನ ತರ ಓದಿರ್ಬೇಕು. ಅಂಡ್ ಸೊ ಇನ್ನೊಂದು, ನೀಟ್ ಆಗಿ ಕ್ಲಾಸ್ ನ ಕೇಳಿಸ್ಕೊಂಡಿರ್ಬೇಕು, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿರ್ಬೇಕು. ಈ ವರ್ಷ ನಿಮಗೆ ಏನ್ ಮಾಡಿದ್ದಾರೆ, ಚಾಪ್ಟರ್ ನ ಡಿಕ್ರೀಸ್ ಮಾಡಿದ್ದಾರೆ, ಜಸ್ಟ್ 10 ಚಾಪ್ಟರ್ಸ್ ಅಷ್ಟೇ ಇರೋದು. ಸೊ ಹಾಗಾಗಿ ಕೆಮಿಸ್ಟ್ರಿಯಲ್ಲಿ ಏನ್ ಮಾಡ್ತಾರೆ ಈ ಸಲ, ಅವರು ಆದಷ್ಟು ನಿಮಗೆ ಏನು ತುಂಬಾ ಈಸಿ ಕ್ವಶನ್ ಕೊಡೋದಿಲ್ಲ. ಸೊ ಈಸಿ, ಸ್ವಲ್ಪ ಈಸಿ ಕೊಟ್ರೆ ಇನ್ನೂ ಕೆಲವು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಕೊಟ್ಟಿರ್ತೀವಿ, ಹೌದಾ. ಸೊ ನೀವು ಬ್ಲೂ ಪ್ರಿಂಟ್ ನ ಅಬ್ಸರ್ವ್ ಮಾಡಿರ್ಬೋದು, ನಮ್ಮ ಬ್ಲೂ ಪ್ರಿಂಟ್ ಬಗ್ಗೆ ವಿಡಿಯೋ ಮಾಡಿದ್ದೆ, ಅಲ್ಲಿ ನಾನು ಹೇಳಿದ್ದೆ. ಸೊ ಆಲ್ಮೋಸ್ಟ್ ನಿಮ್ಗೆ ಸಮಥಿಂಗ್ 14 ಕ್ವಶನ್ಸ್ ಏನು, ರೈಟ್, ಅಂದ್ರೆ 7 ಕ್ವಶನ್ ಅಪ್ಲಿಕೇಶನ್ ಅಂಡ್ 7 ಕ್ವಶನ್ ಫ್ರಮ್ ಹಾಟ್ಸ್ ಅಂತ ಹೇಳಿದ್ದೆ. ಸೊ ಆಲ್ಮೋಸ್ಟ್ ಅರೌಂಡ್ 14-15 ಕ್ವಶನ್ ನಿಮ್ಗೆ ಟಫೆಸ್ಟ್ ಕ್ವಶನ್ ಅಂದ್ರೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಬರುತ್ತೆ. ಸೊ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅಟೆಂಡ್ ಮಾಡ್ಬೇಕು ಅಂದ್ರೆ ಅಗೇನ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಸೊ ಯಾರು ನೀವು ಕ್ಲಾಸಸ್ ನ ಕರೆಕ್ಟ್ ಆಗಿ ಅಟೆಂಡ್ ಮಾಡಿಲ್ಲ, ಮತ್ತೆ ತುಂಬಾ ಜನ ಟ್ಯೂಷನ್ಸ್ ಹೋಗ್ತಿರಲ್ಲ, ಓಕೆನಾ, ಸೊ ಬಿಕಾಸ್ ಟ್ಯೂಷನ್ ಫೀಸ್ ತುಂಬಾ ಕಾಸ್ಟ್ಲಿ ಇರುತ್ತೆ, ಇಲ್ಲದಿದ್ರೆ ಸೊ ನೀವು ಟ್ರಾವೆಲ್ ಮಾಡೋದು ಡಿಸ್ಟೆನ್ಸ್, ನಿಮ್ ಮನೆಗೂ ಮತ್ತೆ ಟ್ಯೂಷನ್ ಇರೋ ಜಾಗಕ್ಕೂ ತುಂಬಾ ಡಿಸ್ಟೆನ್ಸ್ ಇರುತ್ತೆ, ಹೋಗಕ್ ಆಗ್ತಿರಲ್ಲ, ತುಂಬಾ ಕಷ್ಟ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಟ್ಯೂಷನ್ಸು ಹೋಗಿರಲ್ಲ, ಸೊ ಹಾಗಾಗಿ ನಿಮ್ಗೆ ಕರೆಕ್ಟ್ ಆಗಿ ಓದಿರಲ್ಲ. ಸೊ ಏನಾದ್ರೂ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ, ನನಗೆ ಅದ್ರ ಬಗ್ಗೆ ಕ್ವಶನ್ಸ್ ಬೇಕು, ನನಗೆ ಕಂಪ್ಲೀಟ್ ನೋಟ್ಸ್ ಬೇಕು, ಮತ್ತೆ PDF ಫಾರ್ಮೆಟ್ ಅಲ್ಲಿ ನಂಗೆ ನೋಟ್ಸ್ ಬೇಕು ಅಂತ ಕೇಳೋರು, ನೀವು ಫಿಸಿಕ್ಸ್ ಪೆಪ್ಟಾಕ್ ಆಪ್ ನ ಡೌನ್ಲೋಡ್ ಮಾಡ್ತು ಅಂತಂದ್ರೆ ಅಲ್ಲಿ ನಿಮಗೆ ಸೊ ಕಂಪ್ಲೀಟ್ ಫಿಸಿಕ್ಸ್ ಕೆಮಿಸ್ಟ್ರಿ ಅಂಡ್ ಮ್ಯಾಥಮೆಟಿಕ್ಸ್ ಕಂಪ್ಲೀಟ್ ಕೋರ್ಸ್ ನೋಟ್ಸ್ ಸಿಗುತ್ತೆ, ಮತ್ತೆ ವಿಡಿಯೋ ಲೆಕ್ಚರ್ ನಂಗೂ ಸಿಗುತ್ತೆ, ಓಕೆನಾ, ರೈಟ್. ಇನ್ನು ನೆಕ್ಸ್ಟ್ ಹೋಗೋಣ 2-3 ಮಾರ್ಕ್ಸ್ ಕ್ವಶನ್ ಬಂದ್ರೆ. ಸೊ ಇಲ್ಲಿ ಕೊಟ್ಟಿರೋ ಕ್ವಶನ್ 2 ಮಾರ್ಕ್ಸ್ ಅಲ್ಲಾದ್ರೂ ಕೇಳ್ಬೋದು, 3 ಮಾರ್ಕ್ಸ್ ಅಲ್ಲಾದ್ರೂ ಕೇಳ್ಬೋದು. ಸೊ ಕೆಮಿಸ್ಟ್ರಿಯಲ್ಲಿ ನಾನು ಏನ್ ಹೇಳಿದೆ, 3 ಮಾರ್ಕ್ಸ್ ಕ್ವಶನ್ ಅಂತಂದ್ರೆ ಇದು 2+1 ಆಗಿ ಡಿವೈಡ್ ಆಗಿರುತ್ತೆ, ಯೂಶ್ವಲಿ 2+1, ಬಿಕಾಸ್ 3 ಮಾರ್ಕ್ಸ್ ಕ್ವಶನ್ ಕಿಂತ ಜಾಸ್ತಿ 2 ಮಾರ್ಕ್ಸ್ ಕ್ವಶನ್ ಕೇಳುವಂಥದ್ದು ಜಾಸ್ತಿ, ಓಕೆನಾ, ರೈಟ್. ಈಗ 2 ಮಾರ್ಕ್ಸ್ ಕ್ವಶನ್ ಆರ್ 3 ಮಾರ್ಕ್ಸ್ ಕ್ವಶನ್ ಬಂದ್ರೆ, ಆನ್ ವಿಚ್ ಫ್ಯಾಕ್ಟರ್ ಡಸ್ ಸಾಲಿಬಿಲಿಟಿ ಆಫ್ ಎ ಸಬ್ಸ್ಟೆಂಟ್ ಡಿಪೆಂಡ್ಸ್. ಸೊ ಯಾವ ಫ್ಯಾಕ್ಟರ್ ಮೇಲೆ ಸಾಲಿಬಿಲಿಟಿ ಆಫ್ ಸಬ್ಸ್ಟೆಂಟ್ ಡಿಪೆಂಡ್ ಆಗಿದೆ ಅನ್ನೋದು ಕ್ವಶನ್ ಕೇಳ್ತಾರೆ. ಸೊ ಅಕಸ್ಮಾತ್ ಇದು 2 ಮಾರ್ಕ್ಸ್ ಕೇಳಿದ್ರೆ ಇದು ಕಾಂಬಿನೇಷನ್ ಆಗಿ ಯಾವ್ದಾದ್ರು ಒಂದು ಕ್ವಶನ್ ಆಡ್ ಮಾಡಿರ್ತಾರೆ, ಇದೇ ಚಾಪ್ಟರ್ ಇಂದ ಆಡ್ ಮಾಡಿರ್ತಾರೆ 2+1, ಓಕೆ. ಸೊ ನೆಕ್ಸ್ಟ್ ಗ್ಯೂ ರೀಸನ್ ಟೈಪ್ ಯೂಶಲಿ ಕೇಳ್ತಾ ಇರ್ತಾರೆ ಕ್ವಶನ್ಸ್, ಗ್ಯೂ ರೀಸನ್ ಟೈಪ್. ಸೊ 2 ಮಾರ್ಕ್ಸ್ ಕ್ವಶನ್ ಅಂದ ತಕ್ಷಣ ಗ್ಯೂ ರೀಸನ್ ಟೈಪ್ ಕ್ವಶನ್ ಯೂಶಲಿ ಇರುತ್ತೆ, ಓಕೆ. ಸೊ ಗ್ಯೂ ರೀಸನ್ ಅಂತ ಬಂದಾಗ ನಿಮಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು 3 ತರದ್ದು.
ಸೊ ಇಲ್ಲಿ ನಾನು ಇಲ್ಲಿ ಮಾರ್ಕ್ ಮಾಡಿರ್ತೀನಿ, ಇದು ಮೂರು. ಸೊ ಈ ಮೂರ್ ಮೇಲೆ ನಿಮ್ಗೆ ಗಿವ್ ರೀಸನ್ ಕ್ವಶನ್ಸ್ ಕೇಳಬಹುದು. ಎಫೆಕ್ಟ್ ಆಫ್ ಟೆಂಪರೇಚರ್ ಆಗ್ಲೇ ಒಂದ್ ಮಾರ್ಕ್ಸ್ ಅಲ್ಲಿ ತೋರಿಸಿದೆ ಇದನ್ನ. ಸೊ ಒನ್ ಮಾರ್ಕ್ಸ್ ಎಲ್ಲಾರು ಕ್ವಶನ್ ಬರ್ಬೋದು, ಇದು ಟೂ ಮಾರ್ಕ್ಸ್ ಎಲ್ಲಾರು ಕ್ವಶನ್ ಬರ್ಬೋದು. ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ಸಾಲಿಬಿಲಿಟಿ ಆಫ್ ಇಸ್ ಸಾಲಿಡ್ ಇನ್ ಲಿಕ್ವಿಡ್. ಸೊ ಈ ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ ಬರುತ್ತೆ, ಏನಾಗುತ್ತೆ ಮತ್ತೆ ಯಾಕಾಗುತ್ತೆ, ಗಿವ್ ರೀಸನ್ ಅನ್ನೋದು ಕ್ವಶನ್ ಬರುತ್ತೆ. ಗಿವ್ ರೀಸನ್ ಟೈಪ್ ಕ್ವಶನ್ ಈ ಕಾನ್ಸೆಪ್ಟ್ ಮೇಲೆ. ಎಗೇನ್ ಟೆಂಪರೇಚರ್, ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್, ಇನ್ನೊಂದು ಎಫೆಕ್ಟ್ ಆಫ್ ಪ್ರೆಷರ್ ಆನ್ ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್. ಇಲ್ಲಿ ಈ ಕಾನ್ಸೆಪ್ಟ್ ಯಾವ್ದಕ್ಕೆ ಯಾವ್ದು ಕಂಪ್ಯಾರಿಸನ್ ಮಾಡಿ ಕೇಳ್ತಿದ್ದಾರೆ ಅನ್ನೋದನ್ನ ನೀಟಾಗಿ ಅಬ್ಸರ್ವ್ ಮಾಡಿ ಈ ಕಾನ್ಸೆಪ್ಟ್ ಮೇಲೆ ನೀವು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ನೇ ಒಂದು ಕಡೆ ಬರೆದಿಟ್ಕೊಳ್ಳಿ, ಆಗಾಗ ನೆನಪು ಮಾಡ್ಕೊಳ್ಳಿ, ಆಗ ನೀವು ಆನ್ಸರ್ ಮಾಡಬಹುದು, ರೈಟ್. ಇನ್ನು ನೆಕ್ಸ್ಟ್ ಬಂದು ಹೆನ್ರಿಸ್ ಲಾ ಅಂಡ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮ್, ಟೂ ಮಾರ್ಕ್ಸ್ಗೆ ಕೇಳುವಂಥ ಕ್ವಶನ್, ಡೆಫಿನೇಷನ್ ಅಟ್ ಮ್ಯಾಥಮೆಟಿಕಲ್ ಫಾರ್ಮ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಹೆನ್ರಿಸ್ ಲಾ. ಇದು ಕೂಡ ನಿಮಗೆ ಒನ್ ಮಾರ್ಕ್ಸ್ ಆರ್ ಟೂ ಮಾರ್ಕ್ಸ್ಗೆ ಕೇಳ್ತಾರೆ. ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್, ಇದು ಬಂದು ನಿಮಗೆ ಟೂ ಆರ್ ತ್ರೀ ಮಾರ್ಕ್ಸ್ಗೆ ಕೇಳುವಂಥ ಕ್ವಶನ್. ಆ್ಯಂಡ್ ಗ್ರಾಫ್ ಆಫ್ ಪಾಸಿಟಿವ್ ಡಿವಿಯೇಷನ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರೋಲ್ಸ್ ಲಾ. ಒಂದೊಂದು ಗ್ರಾಫ್ಗೆ ಎರಡೆರಡು ಮಾರ್ಕ್ಸ್ ಇರುತ್ತೆ ಇಲ್ಲಿ, ಓಕೆನಾ. ಸೊ ಪಾಸಿಟಿವ್ ಡಿವಿಯೇಷನ್ ಕೊಟ್ಟರೆ ಇದೆರಡು ಮಾರ್ಕ್ಸ್ಗೆ ಕೇಳಿರ್ತಾರೆ, ನೆಗೆಟಿವ್ ಡಿವಿಯೇಷನ್ ಕೊಟ್ಟರೆ ಇದೆರಡು ಮಾರ್ಕ್ಸ್ಗೆ ಕೇಳಿರ್ತಾರೆ. ಓಕೆ, ಐಡಿಯಲ್ ಗ್ರಾಫ್ ಕೇಳಿದ್ರು ಅದು ಎರಡು ಮಾರ್ಕ್ಸ್ಗೆ ಕೇಳಿರ್ತಾರೆ, ರೈಟ್. ಸೊ ಟೂ ಟೂ ಮಾರ್ಕ್ಸ್ ಕ್ವಶನ್ ಅದು. ಸೊ ತ್ರೀ ಮಾರ್ಕ್ಸ್ ಅಂದ ತಕ್ಷಣ ಒಂದು ಕ್ವಶನ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಒನ್, ರಾಲ್ಸ್ ಲಾ ಅಂಡ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮ್, ರಾಲ್ಸ್ ಲಾ ಟು ಡೆಫಿನೇಷನ್ ಅಂಡ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮ್, ಅಗೇನ್ ಟೂ ಮಾರ್ಕ್ಸ್ಗೆ. ಅಜಿಯೋಟ್ರೋಪ್ಸ್ ವಿತ್ ಅನ್ ಎಕ್ಸಾಂಪಲ್, ಅಗೇನ್ ದಿಸ್ ಇಸ್ ಫಾರ್ ಟೂ ಮಾರ್ಕ್ಸ್. ಅಂಡ್ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್, ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್ ಇದ್ರ ಜೊತೆ ಎಕ್ಸಾಂಪಲ್ ಕೇಳೋದು, ಅಗೇನ್ ದಿಸ್ ಇಸ್ ಫಾರ್ ಟೂ ಮಾರ್ಕ್ಸ್. ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ವಿತ್ ಅನ್ ಎಕ್ಸಾಂಪಲ್, ಇದಕ್ಕೆ ಟೂ ಮಾರ್ಕ್ಸ್. ಸೊ ಈ ತರ ಆಲ್ಮೋಸ್ಟ್ ಟೂ ಮಾರ್ಕ್ಸ್ಗೆ ಡೆಫಿನೇಷನ್ಸ್ ತರ ಕ್ವಶನ್ಸ್ ಬರುತ್ತೆ, ಇಲ್ಲ ಡಿಫ್ರೆನ್ಸ್ ಬಿಟ್ವೀನ್ ಆರ್ ಗಿವ್ ರೀಸನ್ ಟೈಪ್ ಕ್ವಶನ್. ಓಕೆ, ಸೊ ತ್ರೀ ಮಾರ್ಕ್ಸ್ ಅಂದಾಗ ಜಸ್ಟ್ ಟೂ ಪ್ಲಸ್ ಒನ್ ಆಗಿ ಆ್ಯಡ್ ಮಾಡ್ಕೊಂಡಿರ್ತಾರೆ, ರೈಟ್. ಐ ಹೋಪ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ, ರೈಟ್. ಇನ್ನು ಲಾಸ್ಟ್ ತ್ರೀ ಮಾರ್ಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್. ಸೊ ಇದು ಎರಡು ಕ್ವಶನ್ ಕಂಪಲ್ಸರಿ ಕೇಳಿರ್ತಾರೆ, ಎರಡು ಕ್ವಶನ್ ನಿಮಗೆ ಲಾಸ್ಟ್ ಪಾರ್ಟ್ ಇ ಅಲ್ಲಿ ಕೇಳಿರುವಂತ ಕ್ವಶನ್ ಇದು. ಎರಡು ಕ್ವಶನ್ ಇರುತ್ತೆ, ಎರಡು ಕ್ವಶನ್ ಈ ನಾಲ್ಕು ಫಾರ್ಮುಲಾ ಏನ್ ಕೊಟ್ಟಿರ್ತೀವೋ ಇದ್ರ ಮೇಲೆನೆ ಕೇಳಿರ್ತಾರೆ, ಓಕೆನಾ. ಇನ್ ಈ ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ ಇನ್ ಬೇರೆ ಯಾವುದೇ ಫಾರ್ಮುಲಾ ನಾವು ಹೇಳಿದ್ರು ಅದು ಆಲ್ಮೋಸ್ಟ್ ನಿಮಗೆ ಒನ್ ಮಾರ್ಕ್ಸ್ ಅಲ್ಲಿ ಟೂ ಮಾರ್ಕ್ಸ್ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಬಟ್ ಲಾಸ್ಟ್ ಮೇನ್ ಅಲ್ಲಿರೋ ಕ್ವಶನ್ಸ್ಗೆ ಆಲ್ಮೋಸ್ಟ್ ನಿಮಗೆ ನಾಲ್ಕು ಕ್ವಾಲಿಗೇಟಿವ್ ಪ್ರಾಪರ್ಟಿ, ಬೇಸ್ಡ್ ಆನ್ ಫೋರ್ ಕ್ವಾಲಿಗೇಟಿವ್ ಪ್ರಾಪರ್ಟೀಸ್ ಮೇಲೇನೆ ನಿಮಗೆ ಕ್ವಶನ್ಸ್ ಇರುತ್ತೆ. ದ ಫಸ್ಟ್ ಒನ್ ಇಸ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, ಸೆಕೆಂಡ್ ಒನ್ ಇಸ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಥರ್ಡ್ ಒನ್ ಇಸ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಅಂಡ್ ಲಾಸ್ಟ್ ಒನ್ ಇಸ್ ಆಸ್ಮೆಟಿಕ್ ಪ್ರೆಷರ್. ಸೊ ನಾನು ಇಲ್ಲಿ ಫಾರ್ಮುಲಾನ ತೋರಿಸಿದ್ದೀನಿ, ಈ ನಾಲ್ಕು ಫಾರ್ಮುಲಾನ ನೀಟಾಗಿ ನೀವು ನೆನ್ಪಿಡ್ಕೊಳ್ಳಿ, ಆಗ ಈಸಿಯಾಗಿ ಆನ್ಸರ್ ಮಾಡಬಹುದು. ಸೊ ನಿಮ್ಗೆ ಈಗಾಗಲೇ ನಾನು ಬ್ಲೂ ಪ್ರಿಂಟ್ ಅಲ್ಲೂ ನಾನು ಹೇಳಿದ್ದೀನಿ ಹೇಗೆ ಮಾರ್ಕ್ಸ್ ಡಿವಿಷನ್ ಆಗಿರುತ್ತೆ. ಇಲ್ಲಿ ತ್ರೀ ಮಾರ್ಕ್ಸ್ ಕ್ವಶನ್, ಆಕ್ಚುಲಿ ಫಿಸಿಕ್ಸ್ ಅಲ್ಲಿ ನಿಮಗೆ ಪ್ರಾಬ್ಲಮ್ಸೇ ಫೈವ್ ಮಾರ್ಕ್ಸ್ ಇರುತ್ತೆ, ಬಟ್ ಕೆಮಿಸ್ಟ್ರಿಲಿ ತ್ರೀ ಮಾರ್ಕ್ಸ್ ಜಾಸ್ತಿ, ತ್ರೀ ಮಾರ್ಕ್ಸೇ ಲಾಸ್ಟ್. ಓಕೆ, ಸೊ ಫಸ್ಟ್ ಮಾರ್ಕ್ಸ್ ಒಂದ್ ಮಾರ್ಕ್ಸ್ ಯಾವ್ದಕ್ಕೆ ಸಿಗ್ತಾ ಇರುತ್ತೆ ಅಂದ್ರೆ ಫಾರ್ಮುಲಾ, ಫಾರ್ಮುಲಾ ತಿಳ್ಕೊಂಡಿರ್ಬೇಕು. ಬಿಕಾಸ್ ಪಾರ್ಟಿಯಲ್ಲಿ ಕಂಪ್ಲೀಟ್ ಆಗಿ ಪ್ರಾಬ್ಲಮ್ಸ್ ಇರುತ್ತೆ, ನಿಮ್ಗೆ ಮೂರು ಪ್ರಾಬ್ಲಮ್ ಅಟೆಂಡ್ ಮಾಡಲೇಬೇಕಾಗಿರುತ್ತೆ, ಓಕೆನಾ. ಸೊ ಒನ್ ಮಾರ್ಕ್ಸ್ ಫಾರ್ ಫಾರ್ಮುಲಾ ಆ್ಯಂಡ್ ಒನ್ ಮಾರ್ಕ್ಸ್ ಫಾರ್ ಕರೆಕ್ಟ್ ಸಬ್ಸ್ಟಿಟ್ಯೂಷನ್. ಸೊ ಕರೆಕ್ಟ್ ಆಗಿ ಸಬ್ಸ್ಟಿಟ್ಯೂಷನ್ ಮಾಡಿತ್ತು ಅಂದ್ರೆ ಇನ್ನೊಂದು ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್ ಮಾರ್ಕ್ಸ್ ಫಾರ್ ವಾಟ್ ಆನ್ಸರ್ ವಿತ್ ದ ಕರೆಕ್ಟ್ ಯೂನಿಟ್, ಆನ್ಸರ್ ವಿತ್ ದ ಕರೆಕ್ಟ್ ಯೂನಿಟ್ ಇದ್ರೆ ನಿಮ್ಗೆ ಮೂರನೇ ಮಾರ್ಕ್ಸ್ ಸಿಗುತ್ತೆ. ಸೊ ಈ ತರ ಡಿವಿಷನ್ ಆಗಿರುತ್ತೆ. ಓಕೆ, ಜಸ್ಟ್ ಅಟ್ಲೀಸ್ಟ್ ಫಾರ್ಮುಲಾ ಆದ್ರೂ ನೆನಪಾಯ್ತು ಅಂತಂದ್ರೆ ಒಂದು ಮಾರ್ಕ್ಸ್ ನೀವು ಸ್ಕೋರ್ ಮಾಡಬಹುದು. ಸೊ ಹಾಗಾಗಿ ನೀವು ಇನ್ನಾಲ್ಕು ಫಾರ್ಮುಲಾಸ್ನು ನೆನ್ಪಿಟ್ಕೊಳ್ಳಿ, ರೈಟ್. ಓಕೆ, ಇದ್ರ ಮೇಲೆ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿರೋದು ಗೊತ್ತಿಲ್ಲದಿದ್ರೆ, ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ, ನಮಗೆ ಕಾಲೇಜಲ್ಲಿ ಮಾಡಿಸಿಲ್ಲ ಮತ್ತೆ ಏನಾರು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ, ಎಗೇನ್ ನಾನು ಆಗಲೇ ಹೇಳಿದೆ, ನಾನು ಈಗಾಗಲೇ ಆ ವಿಡಿಯೋಸ್ನ ಮಾಡಿದ್ದೀನಿ, ಫಿಸಿಕ್ಸ್ ಪೆಪ್ಟಾಕ್ ಆ್ಯಪಲ್ಲಿ ನಿಮಗೆ ಕಂಪ್ಲೀಟ್ ನೋಟ್ಸ್ ಸಿಗುತ್ತೆ, ರೈಟ್. ಓಕೆ ದೆನ್, ದಿಸ್ ಈಸ್ ಆಲ್ ಓವರ್ ಟುಡೇಸ್ ವಿಡಿಯೋ. ಐ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಆ್ಯಂಟಿಲ್ ದೆನ್, ಟೇಕ್ ಕೇರ್, ಬಾಯ್.